ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಫ್ರೆಂಡ್ಸ್. ನಮ್ಮ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ನೀವೇನಾದರೂ ಜ್ಯೋತಿಷ್ಯದ ಪರಿಹಾರಗಳಿಗೆ ಮತ್ತು ಸಲಹೆಗಳಿಗೇನಾದರೂ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಅಶ್ವಥ್ ನಾರಾಯಣ್ ಭಟ್ ಗುರುಜಿಯವರಿಗೆ ನೀವು ಕರೆ ಮಾಡಬಹುದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ನೀವು ಜ್ಯೋತಿಷ್ಯದ ಪರಿಹಾರಗಳಿಗೆ ಕರೆ ಮಾಡಿ ಮಾತನಾಡಬಹುದು. ಬನ್ನಿ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಹಲವಾರು ಭರ್ಜರಿ ಯೋಜನೆಗಳನ್ನು ನೀಡ್ತಾ ಇದೆ. ಗೆಳೆಯರೆ, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈಗಾಗಲೇ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟಲ್ಲಿ ನಮಗೆ ನೀವು ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ಗೆಳೆಯರೆ, ಇಂಥ ಒಂದು ಯೋಜನೆಗಳಲ್ಲಿ ರೈತರ ಫಸಲ್ ಭೀಮಾ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಲೇ ಹೇಳ್ಬೋದು. ಗೆಳೆಯರಿವಾಗ ಇದೇ ಕುರಿತು ನಮ್ಮ ಕೃಷಿ ಸಚಿವರು ಬಿ ಸಿ ಪಾಟೀಲ್ ಅವರು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಮೊದಲು ಈ ಒಂದು ಯೋಜನೆಯನ್ನು ಮಾಡಿಸುವ ರೈತರಿಗೆ ನಾಮ ನಿರ್ದೇಶನ ಕಡ್ಡಾಯವಾಗಿರಲಿಲ್ಲ. ಆದರೆ ಈ ಒಂದು ಬೆಳೆ ವಿಮೆ ಕುರಿತು ನಮ್ಮ ಸಚಿವರಾದ ಬಿ ಸಿ ಪಾಟೀಲ್ ಅವರಿಂದ ಇವಾಗ ನಾಮ ನಿರ್ದೇಶನ ಕಡ್ಡಾಯವಾಗಿ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಾಗ ಇನ್ನು ಮುಂದೆ ರೈತರು ಅವರ ಜೊತೆ ಅವರ ಕುಟುಂಬದ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಬೇಕೆಂದು ವಿಮೆ ಕಂಪನಿಗಳಿಗೆ ನಮ್ಮ ಸಚಿವರಾದ ಬಿ ಸಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ಬೆಳೆ ವಿಮೆ ಸಂಬಂಧ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಅವರು ಮಾತನಾಡಿದ್ದಾರೆ. ಫ್ರೆಂಡ್ಸ್, ಇಷ್ಟು ದಿನ ಕೇವಲ ನಾಮ ನಿರ್ದೇಶನವನ್ನು ಪರಿಗಣನೆ ಮಾಡ್ತಾ ಇರಲಿಲ್ಲ. ಇದರಿಂದ ರೈತರು ಅಂದರೆ ವಿಮೆದಾರರೇನಾದರೂ ರೈತ ಮೃತಪಟ್ಟರೆ ಅಂಥವರ ಒಂದು ವಿಮೆ ಪರಿಹಾರವನ್ನು ಪಡೆಯಲು ರೈತರಿಗೆ ಅವರ ಒಂದು ಕುಟುಂಬಕ್ಕೆ ತುಂಬಾ ಒಂದು ತೊಂದರೆ ಕೂಡ ಮಾಡ್ತಾಯಿದ್ರು ಈ ಒಂದು ವಿಮೆ ಕಂಪನಿಗಳು. ಆದರೆ ಇನ್ನು ಮುಂದೆ ಯಾವುದೇ ಒಂದು ಇಂಥ ತೊಂದರೆ ಆಗಬಾರದನ್ನೋ ಕಾರಣಕ್ಕೆ ರೈತರು ತಮ್ಮ ಒಂದು ಬೆಳೆ ವಿಮೆಯನ್ನು ಮಾಡಿಸುವಾಗ ಕಡ್ಡಾಯವಾಗಿ ತಮ್ಮ ಒಂದು ಫ್ಯಾಮಿಲಿ ಅಂದರೆ ತಮ್ಮ ಒಂದು ಕುಟುಂಬದ ನಾಮ ನಿರ್ದೇಶನವನ್ನು ಮಾಡಬೇಕು ಫ್ರೆಂಡ್. ಇದರಿಂದ ಬೆಳೆ ವಿಮೆಯನ್ನು ಪಡೆಯುವಾಗ ರೈತರ ಕುಟುಂಬಗಳಿಗೆ ಯಾವುದೇ ಒಂದು ತೊಂದರೆ ಕೂಡ ಆಗೋದಿಲ್ಲ. ಗೆಳೆಯರು, ಇದೇ ರೀತಿ ಎಲ್ಲ ಒಂದು ತಾಲೂಕುಗಳಲ್ಲಿ ಈ ಒಂದು ಬೆಳೆ ವಿಮೆ ಕಚೇರಿಯನ್ನು ತೆರೆಯಬೇಕು. ಇದೇ ರೀತಿ ಅಲ್ಲಿನ ಒಂದು ಕಚೇರಿ ತೆರೆದ ಒಂದು ಸ್ಥಳದ GPS ಲಿಂಕನ್ನು ಕೃಷಿ ಇಲಾಖೆಗೆ ನೀಡಬೇಕು. ರೈತರ ಚಾಲ್ತಿಯಲ್ಲಿರುವ ಈ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಜೋಡಿಸಿ ರೈತರು ಬೆಳೆ ವಿಮೆಯನ್ನು ದಾಖಲಿಸಬೇಕೆಂದು ತಿಳಿಸಿದ್ದಾರೆ. ಗೆಳೆಯರು, ಇಷ್ಟಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ 35.43 ಕೋಟಿಯಷ್ಟು ಹಣ ಬಾಕಿ ಇರುವ ಮಾಹಿತಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, 2018 ಮತ್ತು 19 ಇದೇ ರೀತಿ 20ನೇ ಸಾಲಿನ ಸರಿಸುಮಾರು 35,000ಕ್ಕೂ ಹೆಚ್ಚಿನ ಒಂದು ರೈತರಿಗೆ ಇದುವರೆಗೂ ಈ ಒಂದು ಬೆಳೆ ವಿಮೆ ಹಣ ತಲುಪಿಲ್ಲ. ಅಂದರೆ 35 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇರುವುದಾಗಿ ಅವರು ತಿಳಿಸಿದ್ದು, ಶೀಘ್ರವೇ ರೈತರ ಖಾತೆಗೆ ಈ ಒಂದು ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇವತ್ತಿಗೆ ಇಷ್ಟೇ ಇತ್ತು. ಇಷ್ಟವಾದರೆ ಲೈಕ್ ಮಾಡಿ, ಇಂಥದ್ದೇ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಲು ಕನ್ನಡ ಲೋಕ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಗೆಳೆಯರಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ನೀವು ಕ್ಲಿಕ್ ಮಾಡಿದರೆ ಮನೆಯಿಂದಲೇ ಹಣ ಕೂಡ ಗಳಿಸ್ಬೋದು. ಯಾವ ರೀತಿ ಗಳಿಸೋದು, ಯಾವ ರೀತಿ ನೀವು ಮನೆಯಿಂದಲೇ ಬಿಸ್ನೆಸ್ ಮಾಡೋದು ಎಲ್ಲವನ್ನು ಕೂಡ ಹೇಳಿದ್ದೇನೆ ಫ್ರೆಂಡ್ಸ್. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.